ಸಮಸ್ತ ವೀಕ್ಷಕರಿಗೂ ನಿಮ್ಮ ಶ್ರೀ ಶಂಕರನಾರಾಯಣ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಮಕರ ರಾಶಿಯ ಡಿಸೆಂಬರ್ ತಿಂಗಳ ಭವಿಷ್ಯ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಆದರೆ ಈ ಒಂದು ಮಕರ ರಾಶಿಯಲ್ಲಿ ಯಾವಂಥ ಕಷ್ಟ ಬಂದರೂ ಸಹ ಎದುರಿಸೋ ಶಕ್ತಿ ಇವರಲ್ಲಿ ಇರುತ್ತೆ. ಅದೇ ರೀತಿಯಲ್ಲೂ ಸಹ ಈ ಒಂದು ಗುರುವಿನ ಬಲ ಇವರಿಗೆ ಖಂಡಿತವಾಗ್ಲೂ ಇವರಿಗೆ ಇರೋದ್ರಿಂದ ಇವರು ಯಾವ ಕೆಲಸಕ್ಕೆ ಹೋದರೂ ಸಹ ಬಲವೃದ್ಧಿ ಆಗುತ್ತೆ. ಹಾಗೂ ವಿದ್ಯಾರ್ಥಿಗಳ ಯಶಸ್ವಿ ಜೀವನ ಇವರಿಗೆ ಖಂಡಿತವಾಗ್ಲೂ ನಡೀತಾ ಇರುತ್ತೆ. ಅದೇ ರೀತಿಯಲ್ಲೂ ಸಹ ಒಂದು ಪಂಚಮದಲ್ಲಿ ರಾಹು ಇರೋದ್ರಿಂದ ಅಶುಭ ಫಲಗಳು ಸಹ ಸಿಗುತ್ತೆ. ಯಾವ ಥರ ಅಂದರೆ, ಮಾಡ್ತಿರೋ ತಪ್ಪಿಗೆ ಅಪವಾದ ಹಾಗೂ ಅಡ್ಡಿ ಆತಂಕಗಳು, ಹಣಕಾಸಿನಲ್ಲಿ ವಿಳಂಬ, ಈ ರೀತಿಯಲ್ಲಿ ಸ್ವಲ್ಪ ತೊಂದರೆಗಳು ಸಹ ಇವರಿಗೆ ಬರ್ತಾ ಇರುತ್ತೆ. ಆದರೆ ಶುಭ ಫಲ ಯಾವ ರೀತಿ ಅಂದರೆ, ಬಂಧು ಮಿತ್ರರಿಂದ ಇವರಿಗೆ ಖಂಡಿತವಾಗ್ಲೂ ಒಳ್ಳೆಯ ಮಾರ್ಗದರ್ಶನ ಖಂಡಿತವಾಗ್ಲೂ ಈ ಒಂದು ಸಂದರ್ಭದಲ್ಲಿ ಸಿಗುತ್ತೆ. ಆದರೆ ಈ ತಿಂಗಳಲ್ಲಿ ಶುಭ ಒಂದು ಡಿಸೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಮಾರ್ಗದರ್ಶನದ ದಾರಿ ಸಿಗುತ್ತೋ ಸಹ ಅವರಿಗೆ ಸಂಪೂರ್ಣವಾದ ಒಂದು ಫಲ ಸಿಗೋದಿಲ್ಲ. ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಇವರಿಗೆ ಗುರುಬಲವಿದ್ದರೂ ಸಹ, ಗುರು ಅಂತಂದರೆ ಮಾರ್ಗದರ್ಶನ ತೋರಿಸುವ ಒಬ್ಬ ವ್ಯಕ್ತಿ, ಅದೇ ರೀತಿಯಲ್ಲಿ ಗುರುವಿನ ಬಲ ಇದೆ, ಆದರೆ ಇವರಿಗೆ ರಾಹುವಿನ ಬಲ ಇಲ್ಲ. ವಕ್ರನಾಗಿರೋದ್ರಿಂದ ಇವರಿಗೆ ಅಶುಭ ಪಂಚಮದಲ್ಲಿ ಒಂದು ರಾಹು ಇರೋದ್ರಿಂದ ಇವರು ಯಾವ ಕೆಲಸಕ್ಕೋದು ಸಹ ಅಡ್ಡಿ ಆತಂಕ ತೊಂದರೆಗಳು ಸಹ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಇವರಿಗೆ ಖಂಡಿತವಾಗ್ಲೂ ಬರುತ್ತೆ. ಆದರೆ ಒಂದು ಗೊಂದಲ ಜೀವನದಲ್ಲಿ ಇವರು ನಡಿಬೇಕಾಗತ್ತೆ. ಒಂದು ನಿರ್ಧಾರವಾದ ಒಳ್ಳೆಯ ನಿರ್ಧಾರಗಳನ್ನು ತಗೊಳೋಕ್ಕೆ ಇವರ ಕೇಳಿ ಈ ಸಂದರ್ಭದಲ್ಲಿ ಆಗೋದಿಲ್ಲ. ಅಂಥದ್ರಲ್ಲಿ ಇದ್ದಾಗ ಗುರುವಿನ ಮಾರ್ಗದರ್ಶನ ಇವರು ಯಾರೋ ಒಬ್ಬರು ಅಡ್ವೈಸರನ್ನು ತಗೋಬೇಕಾಗತ್ತೆ. ತಂದೆಯದಾಗಲಿ, ತಾಯಿದಾಗಲಿ, ಅಣ್ಣ ತಮ್ಮದಿರದಾಗಲಿ, ಯಾರದೇ ಆಗಲಿ, ಸ್ನೇಹಿತರದಾಗಲಿ, ಯಾರ್ದು ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನಿರ್ಧಾರಗಳನ್ನು ತಗೊಳ್ಳೋ ಶಕ್ತಿ ಇವರಲ್ಲಿ ಬರುತ್ತೆ. ಆದರೆ ಇವರು ಖಂಡಿತವಾಗ್ಲೂ ತೊಗೊಂಡ್ರೆ ಒಳ್ಳೆ ಮಾರ್ಗ ಖಂಡಿತವಾಗ್ಲೂ ಈ ಸಂದರ್ಭದಲ್ಲಿ ಸಿಗುತ್ತೆ ವೀಕ್ಷಕರೇ. ಆದರೂ ಆರೋಗ್ಯವಾಗಿ ಇವರಿಗೆ ಚೆನ್ನಾಗಿದೆ, ಹಣಕಾಸಿನಲ್ಲೂ ಸ್ವಲ್ಪ ಏರುಪೇರುಗಳಲ್ಲಿ ಸ್ವಲ್ಪ ಒಂದು ಸಮಾಧಾನಕರವಾಗಿ ಸಿಗುತ್ತೆ. ಅದೇ ರೀತಿಯಲ್ಲಿ ಮಾನಸಿಕ ಒತ್ತಡ ಏನಿರುತ್ತೋ ಈ ಸಂದರ್ಭದಲ್ಲಿ ಡಿಸೆಂಬರಲ್ಲಿ ಮಾನಸಿಕ ಒತ್ತಡ ಅವರಿಗೆ ನಿವಾರಣೆ ಆಗಿ ಅವರಿಗೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ವೀಕ್ಷಕರೇ. ಇದೆಲ್ಲ ನಿವಾರಣೆ ಆಗಬೇಕು ಅಂದರೆ ಖಂಡಿತವಾಗ್ಲೂ ಈ ಒಂದು ಸಮಸ್ಯೆಗಳು, ಗುರುವಿನ ಬಲ ಇವರಿಗೆ ಸಂಪೂರ್ಣ ಹೆಚ್ಚಾಗಿ ಸಿಗಬೇಕು, ಹಾಗೂ ಸ್ವಲ್ಪ ಶುಕ್ರನ ಒಂದು ಬಲ ಸಿಗಬೇಕು ಅಂತಂದರೆ ಇವರು ಆಂಜನೇಯನ ಆರಾಧನೆಗಳನ್ನು ಮಾಡಬೇಕಾಗತ್ತೆ. ಈ ಒಂದು ಆಂಜನೇಯನ ಆರಾಧನೆಗಳು ಪ್ರತಿ ಮಂಗಳವಾರ ದರ್ಶನಗಳನ್ನು ಮಾಡಿದಾಗ ಇವರಿಗೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ವೀಕ್ಷಕರೇ. ಮಕರ ರಾಶಿಯವರು ಆಂಜನೇಯನ ಒಂದು ಆರಾಧನೆಗಳನ್ನು ಮಾಡಿ, ಅದೇ ರೀತಿಯಲ್ಲಿ ಸಹ ಇವರಿಗೆ ಪಂಚಮದಲ್ಲಿ ರಾಹು ಇರೋದ್ರಿಂದ ರಾಹು ಶಾಂತಿ ಮಾಡಿದಷ್ಟು ಖಂಡಿತವಾಗ್ಲೂ ಒಳ್ಳೆಯದು. ನಿಮಗೆ ಹೆಚ್ಚಿನ ಮಾಹಿತಿಗಳು ಬೇಕಾದರೆ, ಸರಳ ವಿಧಾನವಾದ ಒಂದು ಪರಿಹಾರ ಬೇಕಾದರೆ ಖಂಡಿತ ಸಂಪರ್ಕಿಸಿ ವೀಕ್ಷಕರೇ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.